ಹೆಬ್ಬೇಗೌಡರು ಇವತ್ತು ಅವರ ಒಂದು 515ನೇ ಜಯಂತ್ಯೋತ್ಸವವನ್ನು ಇವತ್ತು ಸರ್ಕಾರಿ ಕಾರ್ಯಕ್ರಮವಾಗಿ ಸರ್ಕಾರ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ಹೆಬ್ಬೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಸರ್ಕಾರನು ಕೂಡ ಸ್ಟೇಡಿಯಂ ಕಚೇರಿಗಳ ಸ್ಟೇಡಿಯಂನಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅವರನ್ನ ಇವತ್ತು ನಾವೆಲ್ಲ ಬೆಂಗಳೂರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ಅದಕ್ಕೋಸ್ಕರ ಸರ್ಕಾರ ಕೂಡ ಇವತ್ತು ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಹೆಬ್ಬೇಗೌಡರ ಜಯಂತಿಯನ್ನು ಇವತ್ತು ಸರ್ಕಾರಿ ಮಟ್ಟದಲ್ಲಿ ಅದ್ದೂರಿಯನ್ನು ಆಚರಣೆ ಮಾಡ್ತಾರೆ. ಮತ್ತು ಅಂಥ ಒಂದು ಏನಿಕೆಗೆ ಆಚರಣೆಗಳನ್ನು ಮಾಡ್ತಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ಮುಂದಿನ ಪೀಳಿಗೆಗೆ ನೀವು ಯಾರು ಅಂತ ಹೇಳಿದ್ರೆ ಇಂಥವ್ರು ಅವರು ಯಾವತ್ತೂ ಕೂಡ ಹೆಚ್ಚು ಕಾಯುವಾಗ ಬೆಸಿಗೆ ಇರಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ತಾಲೂಕಿನ ಕಚೇರಿ ಜನತೆಗೆ ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ. ನಾವು ಈಗಾಗಲೇ ನಮ್ಮ ಆನೇಕಲ್ ಪಟ್ಟಣದಲ್ಲೇ ಈಗೇನು ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ಮಾಡಬೇಕು ನಮ್ಮ ತಾಲೂಕಿನಲ್ಲಿ ಅಂತ ನಾವೆಲ್ಲ ನಮ್ಮೆಲ್ಲ ಸದಸ್ಯರು ಸೇರಿ ತೀರ್ಮಾನ ಮಾಡಿದ್ವಿ. ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಒಂದು 2-3 ತಿಂಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಕೆಂಪೇಗೌಡ ಇಡಬೇಕು ಅಂತ ಈಗಾಗಲೇ ಎಲ್ಲ ತೀರ್ಮಾನಿಸಿದ್ದೇವೆ. ಅದನ್ನು ಸಹ ಈಗಾಗಲೇ ನಾವು ಅದು ಒಂದು ಜಾಗದಲ್ಲಿ ಈಗಾಗಲೇ ರೆಡಿ ಆಗ್ತಾ ಇದೆ. ಅದು ಕೆಲವೇ ದಿನಗಳಲ್ಲಿ 12-13 ಲಕ್ಷ ವೆಚ್ಚದಲ್ಲಿ ಕಂಚಿನ ಪ್ರತಿಮೆ ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು 3 ತಿಂಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಕಂಚಿನ ಪ್ರತಿಮೆಯನ್ನು ಇಟ್ಟು ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಮತ್ತು ಈಗಾಗಲೇ ನಮ್ಮ ಪಟ್ಟಣದಲ್ಲೇ ನಮ್ಮ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಹರೀಶ್ ಅವರು ಹೇಳಬೇಕು, ಈಗ ನಮ್ಮ ಸಂಘ ಈಗ ಒಂದು 4-5 ವರ್ಷಗಳಿಂದ ಈ ಸಂಘ ಓಪನ್ ಆಗಿದೆ. ಈಗ ತಾನೇ ಅಂಬೇಗಾಲಿ ಹಿಡ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಸ್ವಲ್ಪ 2 ಎಕರೆ ಜಾಗನೂ ಸಹ ನಮ್ಮ ಸಂಘಕ್ಕೆ ಸರ್ಕಾರದಿಂದ ಈಗಾಗಲೇ ಅನುಮತಿ ಸಿಗುತ್ತೆ ನಮ್ಮ ಸಂಘಕ್ಕೆ ವರ್ಗಾವಣೆ ಆಗಕ್ಕೆ. ಅದಾದ ನಂತರ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ಕೊಳ್ತ ನಮ್ಮ ಸಂಘದಿಂದ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 3-4 ತಿಂಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕಂಚಿನ ಪ್ರತಿಮೆ ಕೆಂಪೇಗೌಡರು ಅನಾವರಣ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ. ಬೆಂಗಳೂರು ನಿರ್ಮಾಣ ಮಾಡಿದಂತಹ ಕೆಂಪೇಗೌಡರ 515ನೇ ಜನ್ಮ ಚತೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತೀವಿ. ನಮ್ಮ ತಾಲೂಕಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ಮಾಡಲಿಕ್ಕೆ ಸರ್ಕಾರನೇ ಆದೇಶ ಮಾಡಿದೆ. ಸರ್ಕಾರದ ಪರವಾಗಿ ಎಲ್ಲ ಕಡೆ ಏನು ಸವಲತ್ತು ಕೊಡಬೇಕು ಮಾಡ್ತಾ ಇದ್ದಾರೆ. ಇವತ್ತು ತಾಲೂಕು ಆಫೀಸಿದ್ದು ಸಹ ಇದರ ಪ್ರಯುಕ್ತ ಒಂದು ಜನ್ಮೋತ್ಸವವನ್ನು ಮಾಡೋದಕ್ಕೆ ತಯಾರು ಮಾಡಿದ್ದಾರೆ. ಸರ್ಕಾರ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದೆ. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ಹೆಸರೇನು ಇಟ್ಟಿದ್ದಾರೆ ಅದು ಇಡೀ ಪ್ರಪಂಚದಲ್ಲಿ
ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಕೆಂಪೇಗೌಡರ ನಿರ್ಮಾಣ ಮಾಡಿದಂಥದ್ದು ಕೆಂಪೇಗೌಡರಿಂದ ಇವತ್ತು ನಾವು ಬೆಂಗಳೂರಿನ ಪಕ್ಕದಲ್ಲಿ, ಅಂದರೆ ನಾವು ಬೆಂಗಳೂರು ಆಗಿಬಿಟ್ಟಿದ್ದೀವಿ, ಪಕ್ಕದಲ್ಲಿ ಏನಿಲ್ಲ, ನಾವು ಬೆಂಗಳೂರು ಆಗಿದ್ದೀವಿ. ಎಲ್ಲ ರೀತಿಯ ಸಹಕಾರ ಸೌಲಭ್ಯವನ್ನು ನಾವು ಪಡ್ಕೊಂಡಿದ್ದೀವಿ. ಅವರನ್ನು ನಮ್ಮ ಜನ್ಮ ಜನ್ಮ ಇರುವಂಥ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇರುವವರೆಗೆ ಅವ್ರನ್ನ ನಾವು ಮರೆಯೋಗಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲಿಯೂ ಸನ್ಮಾನ್ಯ ಕೆಂಪೇಗೌಡರ ಭಾವಚಿತ್ರ ಫೋಟೋ ಇಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವವನ್ನು ನಮ್ಮ ಆನೇಕಲ್ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಗಿದೆ. ಇವತ್ತು ಎಲ್ಲ ನಮ್ಮ ವಿಶ್ವದಲ್ಲೇ ಬೆಂಗಳೂರನ್ನು ಒಂದು ಕಟ್ಟಿ ನಿರ್ಮಾತೃವಾದಂಥ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಇವತ್ತು ವಿಶ್ವಾದ್ಯಂತ ಹಾಗೂ ರಾಜ್ಯಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಈಗ ಅವರು ಈ ನಗರವನ್ನು ನಿರ್ಮಿಸಿ ಒಂದು ಮಾದರಿ ನಗರವನ್ನು ಮಾಡಿ ಅವರ ಆಳ್ವಿಕೆಯಲ್ಲಿ ಜನಪರ ಕಾರ್ಯಗಳು ಇರ್ಬೋದು ಮತ್ತು ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕಂಡು ಸಾಮಾಜಿಕ ಮೌಲ್ಯವನ್ನು ಎತ್ತಿಡಿದಂಥ ಯುವ ಪುರುಷ. ಸುಮಾರು 64 ಪೇಟೆಗಳನ್ನು ಎಲ್ಲ ಸಮುದಾಯಗಳ ಕುಲಕಸುಬಗಳ ಆಧಾರದ ಮೇಲೆ ಕಟ್ಟಿ ಒಂದು ಬೆಂಗಳೂರು ನಿರ್ಮಿಸಿದರು. ಇವತ್ತು ಪ್ರಪಂಚದಲ್ಲಿ ಒಂದು ಮಾದರಿ ನಗರವಾಗಲು ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಬಹಳ ಅದ್ಭುತವಾಗಿದೆ. ಸುಮಾರು 1000 ಕೆರೆಗಳನ್ನು ನಿರ್ಮಿಸಿದರು. ಅಂತಹ ಒಂದು ಮಹಾನ್ ತ್ಯಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯ 515ನೇ ಜಯಂತ್ಯೋತ್ಸವದ ಜನ್ಮದಿನದ ಶುಭಾಶಯಗಳನ್ನು ನೀಡುತ್ತಾ ಈ ನಾಡಪ್ರಭು ಕೆಂಪೇಗೌಡರ ಈ ಬೆಂಗಳೂರು ನಗರವನ್ನು ಮತ್ತಷ್ಟು ಕೆರೆಗಳು ಇರ್ಬೋದು ಮತ್ತು ಅದೇ ರೀತಿ ಒಂದು ಸಸ್ಯ ಕಾಶಿ ಇರ್ಬೋದು ಎಲ್ಲವನ್ನು ಉಳಿಸಿಕೊಳ್ಳುವಂಥ ಕೆಲಸ ನಮ್ಮ ಮುಂದಿನ ಪೀಳಿಗೆಗೆ ಆಗಬೇಕು ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದು ಖ್ಯಾತಿ ಸಿಕ್ಕಿದೆ ಅಂದರೆ ಅದು ಅದನ್ನು ಇವತ್ತು ನಾವು ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ಬೇಕಂತ. ಅಂಥ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಇವತ್ತೆಲ್ಲರೂ ಕೂಡ ನಮ್ಮ ಆನೆ ಘಟಕದಲ್ಲಿ ಎಲ್ಲರೂ ಸೇರಿದ್ದೆಲ್ಲ. ಈಗ ನಾವು ಕಳೆದ ಒಂದು 3-4 ವರ್ಷದಿಂದ ಯುವ ಸಂಘವನ್ನು ನಾವು ಬೆಳೆಸ್ತಾ ಬಂದಿದ್ದೇವೆ. ಇಲ್ಲಿ ಗೌಡ್ರಿದ್ದೀವಿ ಅಷ್ಟೇ, ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಎಲ್ಲರೂ ವಕೀಲಿಗರೆಲ್ಲರೂ ಸೇರಿಕೊಂಡು ಈ ಒಂದು ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಇನ್ನೂ ಅಂಬೆಗಾಲಿಡ್ತಾ ಇದೆ ಈ ಸಂಘ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ವತಿಯಿಂದ ಕೂಡ ಕೆಂಪೇಗೌಡರನ್ನು ನೆನಪಿಸುವಂಥ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ. ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯ. ಹಾಗೆ ಇಂದಿನ ಆನೇಕಲ್ ನಗರದಲ್ಲಿ ಆನೇಕಲ್ ತಾಲೂಕು ಕಚೇರಿಯಲ್ಲಿ ತಿಂಗಳ ನಂತರ ಪ್ರತಿಮೆ ಮೂರ್ತಿ ನೋಡಿ ಪ್ರತಿಮೆ ಇಟ್ಟಾಗ ಕೆಂಪೇಗೌಡರ ಜಯಂತಿ ಏನು ಸರಳವಾಗಿ ಪೂಜೆ ಮಾಡಿದ್ವಿ. ಎಲ್ಲ ಕಾರ್ಯಕರ್ತರು ಎಲ್ಲ ಬಂಧುಗಳು ಸೇರಿ ಪೂಜೆ ನಡೆಸಿದ್ದಾರೆ. ಕೆಂಪೇಗೌಡರ 515ನೇ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ವಿ. ಆನೇಕಲ್ ಕೆಂಪೇಗೌಡರ ಸಂಘದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ನಮ್ಮ ಶಾಖೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಎಲ್ಲರಿಗೂ ಸಹ ಸಿಹಿ ಹಂಚಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಮಾಡಿ ಹಾಗೂ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಧನ್ಯವಾದಗಳನ್ನು ಮಾಡಿ ನಾಡಿನ ಜನರಿಗೆ ಹೇಳ್ಕೊಳ್ಳೋದೇನೆಂದರೆ ನಾವು ಒಕ್ಕಲಿಗರು ಕೆಂಪೇಗೌಡರ ಒಂದು ಆದರ್ಶಗಳನ್ನು ನಮ್ಮ ಮೈಗೂಡಿಸಿಕೊಂಡು ನಮ್ಮ ಜನತೆಗೆ ಮತ್ತು ನಮ್ಮ ಸುತ್ತಲೂ ಇರತಕ್ಕಂಥ ಜನತೆಗೆ ಒಳ್ಳೆಯದಾಗೋ ಥರ ನಾವು ನಮ್ಮ ನಡವಳಿಕೆಗಳನ್ನು ಬದಲಾಯಿಸಿಕೊಳ್ಬೇಕು. ನಾಡಿನ ಜನತೆಗೆ 515ನೇ ಕೆಂಪೇಗೌಡರ ಜಯಂತಿ ಶುಭಾಶಯಗಳು. ಇನ್ನು ನಾಡಪ್ರಭು ಕೆಂಪೇಗೌಡರು ಹೇಳಿದ್ದಾರೆ, ಈಗ ಬೆಂಗಳೂರು ಕಟ್ಟಿ ಇಡೀ ನಮ್ಮ ರಾಜ್ಯಕ್ಕೇ ಅರ್ಧ GDP ಆಗುತ್ತೆ ಬೆಂಗಳೂರಿಂದಲೇ ಅಂತ ನಾಡನ್ನು ಕಟ್ಟಿರೋದ್ರಿಂದ ಎಲ್ಲರೂ ಅದ್ರ ಜೊತೆಯಲ್ಲಿ ಏನು ನಾಡಪ್ರಭುಗಳ ಅವರ ವ್ಯಕ್ತಿತ್ವ ಏನಿತ್ತು, ಅವ್ರ ಆದರ್ಶಗಳೇನಿತ್ತು, ಅದನ್ನೆಲ್ಲ ಎಲ್ಲರೂ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಮಾರ್ಗದಲ್ಲಿ ನಡೆಯೋಣ ಅಂತ. ಏನಿವತ್ತು 515ನೇ ಕೆಂಪೇಗೌಡರ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರ ಅನೇಕ ತಾಲೂಕು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕೆಂಪೇಗೌಡರ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಈ ಮುಂದಿನ ದಿನಗಳಲ್ಲಿ ಕಂಚಿನ ಪ್ರತಿಮೆ ಅನಾವರಣ ಮಾಡಿದಾಗ ಮೂರ್ತಿಗಳನ್ನು ಮಾಡಬೇಕಾದಾಗ 61 ದಿವಸ ಕೆಂಪೇಗೌಡರ ಜಯಂತಿ ಒರಿಜಿನಲ್ಲ ನಡೆಯುತ್ತೆ. ಇವತ್ತು ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಏನಿತ್ತು ಕೆಂಪೇಗೌಡರ ಜಯಂತಿ ಅನ್ನೋದು ಇದೆಯಲ್ಲ, ಅದಕ್ಕೆ ಮಾತ್ರ ಸೀಮಿತವಾಗಿ ಇದನ್ನು ನಾವು ನಮ್ಮ ಸಂಘದ ಕಚೇರಿ ಮಟ್ಟಕ್ಕೆ ಮಾಡಿದ್ದೇವೆ. ಸಮಸ್ತ ನಾಡಿನ ಜನತೆಗೆ ಹಾಗೆ ನಮ್ಮೆಲ್ಲ ಕುಲಬಾಂಧವರ್ಗೂ
515ನೇ ವರ್ಷದ ಕೆಂಪೇಗೌಡರ ಜಯಂತಿ ಶುಭಾಶಯಗಳು. ಇವತ್ತಿನ ದಿನ ನಾವು ನಮ್ಮ ಆನೇಕಲ್ ತಾಲೂಕು ಒಕ್ಕಲಿಗರ ಸಂಘದ ವಿಧಾನಸಭಾ ಕ್ಷೇತ್ರ ವತಿಯಿಂದ ಸಂಭ್ರಮ ಸಡಗರದಿಂದ ಒಕ್ಕಲಿಗರ ಜಯಂತಿಯನ್ನು ಆಚರಿಸುತ್ತೇವೆ. ಅದಕ್ಕೆಲ್ಲ ಸಹಕರಿಸಿದ ಎಲ್ಲ ಅಣ್ಣ ತಮ್ಮಂದರಿಗೆ ಧನ್ಯವಾದ. ಈ ದಿನ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಅಂದರೆ ವಿಶ್ವಾದ್ಯಂತ ವಿಖ್ಯಾತಿ ಹೊಂದಿರುವಂತಹ ಕೆಂಪೇಗೌಡರಿಗೆ ಈ ದಿನ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಜೈ ಹಿಂದ್, ಜೈ ಕೆಂಪೇಗೌಡ. ಒಕ್ಕಲಿಗರ ಸಾಹಿತ್ಯದಿಂದ 515ನೇ ಕೆಂಪೇಗೌಡ ಆಚರಣೆಯನ್ನು ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಕೇಂದ್ರ ಕಚೇರಿಯಲ್ಲಿ ಒಕ್ಕಲಿಗರ ಸಂಘ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು 515ನೇ ವರ್ಷದ ಅವರು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಈ ನಗರವನ್ನು ಕಟ್ಟಿಲ್ಲ, ಎಲ್ಲ ಜಾತಿ ಜನಾಂಗ ಕೂಡ ಆಶ್ರಯವನ್ನು ಕೊಡತಕ್ಕಂತಹ ಯೋಜನೆಗಳನ್ನು ರೂಪಿಸಿ ಅಂದಿನ ಕಾಲದಲ್ಲೇ ಬೇಟೆ, ಕೋಟೆ, ಕೆರೆ, ಕಟ್ಟೆ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿ ಆಶ್ರಯವನ್ನು ನೀಡತಕ್ಕಂಥ ನಾಡಪ್ರಭು ಕೆಂಪೇಗೌಡರು 515ನೇ ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ನಾಡಪ್ರಭು ಅಂತ ಕರೆಯೋದು ಕೆಂಪೇಗೌಡರು ಒಬ್ಬರನ್ನೇ. ಅದಕ್ಕಾಗಿ ಅವರ ಆದರ್ಶಗಳನ್ನ ನಮ್ಮ ಸಮುದಾಯ ಉಳಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಸರ್ವ ಜನಾಂಗಕ್ಕೆ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ನಾಡಪ್ರಭು ಕೆಂಪೇಗೌಡರನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಜೈ ಕೆಂಪೇಗೌಡ. ತಾಲೂಕಿನಲ್ಲಿ ಸಂಘ ಸ್ಥಾಪನೆ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ಅಶ್ವತ್ಥನಾರಾಯಣ ಭಾಳ ನೆಚ್ಚಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಅಧ್ಯಕ್ಷರು ಮತ್ತೆಣ್ಣವರು ಹೇಳ್ದಂಗೆ ಅವರ ನೇತೃತ್ವದಲ್ಲಿ ಕಂಚಿನ ನಮ್ಮ ಕೆಂಪೇಗೌಡರ ಪುತ್ಥಳಿಯನ್ನು ಅತಿ ಶೀಘ್ರದಲ್ಲೇ ಇಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಇದೇ ರೀತಿ ಸಂಘದ ಎಲ್ಲ ಪದಾಧಿಕಾರಿ ಕೆಂಪೇಗೌಡರ ಹಬ್ಬವನ್ನು ಆಚರಿಸ್ತಾ ನಮ್ಮ ನಾಡ ಕಚೇರಿ ತಾಲೂಕು ಕಚೇರಿಯಲ್ಲಿ ಇವತ್ತು ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದ ವಿ ಶಿವಣ್ಣ ಎಲ್ಲ ಕೆಂಪೇಗೌಡರ ಜಯಂತಿಯನ್ನು ಇವತ್ತು